ಲಂಚ ಪಡೆದುಕೊಳ್ಳುವಂತ ವೇಳೆಯಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದಂತ ಎಸ್ಡಿಸಿ ಅವರು ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಬೈಲಹೊಂಗಲ ಉಪ ವಿಭಾಗ ಕಚೇರಿಯ ಎಸ್ಡಿಸಿ ಮಂಜುನಾಥ ಅಂಗಡಿ ಅಂತ ಹೇಳಲಾಗ್ತಾ ಇದೆ ಇವರು 60,000 ಲಂಚ ಪಡೆಯುವಾಗ ಲೋಕಾಯುಕ್ತ ಬಲಗೆ ಬಿದ್ದಿದ್ದಾರೆ ಪಹಣಿ ಪತ್ರದ ತಿದ್ದುಪಡಿಯನ್ನ ಮಾಡಲಿಕ್ಕೆ 60,000 ಬೇಡಿಕೆ ಇಟ್ಟಿದ್ರಂತೆ ಈ ಮಂಜುನಾಥ ಅಂಗಡಿ ಅರ್ಜಿ ಸಲ್ಲಿಸಿದ ರಾಮದುರ್ಗ ತಾಲೂಕಿನ ಚಿಕ್ಕಪ್ಪ ಎಸ್ಕೆ ಗ್ರಾಮದ ರವಿ ಅಜ್ಜಿ ಇವರ ಬಳಿ 60,000 ಡಿಮ್ಯಾಂಡ್ ಮಾಡಿದರಂತೆ ಮಂಜುನಾಥ ಅಂಗಡಿ ಎಸ್ಡಿಸಿ ಮಂಜುನಾಥ ಅಂಗಡಿ पहणी पत्र तिद्दुपड़ी 60,000 रूपायी बेडिके इट्टिद्दारे बेळगावी लोकायुक्त ठाणेगे दूरन्न कोट्टिद्दारे रवि अज्जी इन्नु लोकायुक्त एसपी हनुमंतराय डीवाईएसपी बीएस पाटील हागू लोकायुक्त पीएसआई अन्नपूर्ण हुलगूर इवर नेतृत्वदल्ली ई ओंदु तंड इल्ली ट्राप अन्न माडिदे एनेल्ल इल्ली लंचवन्न पडेदुकोळ्ळता इद्दरु बरी वंदो पहणी तिद्दुपड़ी 60,000 इल्ली डिमांड माड़िदारे एसडीसी मंजुनाथ अंगड़ी अंत नोड़ी एंत काल बंदिदे बरी वंदो तिद्दुपड़ी 60,000 1 रूपाय अल्ल 10 रूपाय अल्ल 60,000 वरेगू वंदो तिद्दुपड़ी डिमांड इट्टिद्दारे लोकायुक्त ट्राप वेळेयल्ली सिक्के बिद्दिद्दारे एसडीसी मंजुनाथ लोकायुक्तर बलेयल्ली बिद्दिद्दारे इवरु नोड़ी एंत वंदो उन्नत स्थानदल्ली अंद्रे वंदो सरकारी हुद्देयल्ली इद्दारे ಇವರಿಗೆ ಯಾವ ತರನು ಕೊರತೆಗಳು ಇರಲ್ಲ ಸಂಬಳದಲ್ಲಿ ಉನ್ನತ ಸ್ಥಾನದಲ್ಲೇ ಇರ್ತಾರೆ ಆದರೂ ಕೂಡ ಜನರ ಬಳಿ ದುಡ್ಡು ಇಸ್ಕೊಳ್ಳೋದು ಮಾತ್ರ ಕಡಿಮೆ ಆಗಿಲ್ಲ ಇದೆಲ್ಲವನ್ನ ಪ್ರಾಥಮಿಕವಾಗಿ ತನಿಖೆಯನ್ನ ಮಾಡಿದ್ದಾರೆ ಲೋಕಾಯುಕ್ತರ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಟ್ರ್ಯಾಪ್ ಅನ್ನು ಮಾಡಿದ್ದಾರೆ ಇಲ್ಲಿ ಈ ಟ್ರ್ಯಾಪ್ ಮಾಡುವಂತ ಸಂದರ್ಭದಲ್ಲಿ ಬಿಎಸ್ಡಿ ಮಂಜುನಾಥ ಅಂಗಡಿ ಅಲ್ಲಿ 60,000 ಹಣವನ್ನ ಕೇಳ್ತಾ ಇದ್ದರು ಇಸ್ಕೊಳ್ತಾ ಇದ್ದರು ಈ ಸಂದರ್ಭದಲ್ಲಿ ಲಾಕ್ ಆಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಬಳಿ ಈ ಸಂಬಂಧಪಟ್ಟಂತೆ ಬೆಳಗಾವಿ ಲೋಕಾಯುಕ್ತ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ರವಿ ಅಜ್ಜಿ ಸಾಕಷ್ಟು ಬಾರಿ ತಮ್ಮ ಕೆಲಸಕ್ಕೆ ಅಂತ ಈ ಕಚೇರಿಗೆ ಹೋಗ್ತಾ ಇದ್ದರು ಎಸಿ ಕಚೇರಿಗೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಿಮ್ಮ ಪಹಣಿಗೆ ಸ್ವಲ್ಪ ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಇದಕ್ಕೆ 60,000 ಡಿಮ್ಯಾಂಡ್ ಆಗುತ್ತೆ ಅಂತ ಎಸ್ಡಿಸಿ ಮಂಜುನಾಥ ಅಂಗಡಿ ಹೇಳಿದ್ದಾರೆ ಈ ಕುರಿತಂತೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಈರನಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈರನಗೌಡ ಈಗಾಗಲೇ ಎಸಿ ಕಚೇರಿಯಲ್ಲಿ ಲಂಚ ಅವತಾರಗಳು ಸಾಕಷ್ಟು ಕಾಣ್ತಾ ಇದ್ದಾವೆ ಏನಿದೆ ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ನಗರದಲ್ಲಿ ಎಸಿ ಆಫೀಸಿನಲ್ಲಿ ಎಸ್ಡಿಸಿ ಅಧಿಕಾರಿಯನ್ನು ಲೋಕಾಯುಕ್ತ ಬಲಿಗೆ ಬಿದ್ದಿದ್ದಾರೆ ಈತ ಸ್ಮಿತಾ ಓಕೆ ಪಹಣಿ ಪತ್ರಕ್ಕೆ ತಿದ್ದುಪಡಿ ಸಲುವಾಗಿ 60,000 ರೂಪಾಯಿ ಲಂಚ ಸ್ವೀಕರಿಸುವ ಸಂದರ್ಭದಲ್ಲಿ ಲೋಕಾಯುಕ್ತ ಬಲಿಗೆ ಬಿದ್ದಿದ್ದಾನೆ ಮಂಜುನಾಥ ಅಂಗಡಿ ಎಂಬ ಸಿಬ್ಬಂದಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ವಿಷಯ ಹೇಗೆ ಅವರಿಗೆ ಸಿಕ್ತು ಅಂತ ಯಾವ ತರ ಅವರು ಮೂಲವಾಗಿ ಈ ಜಾಲವನ್ನ ಪತ್ತೆ ಹಚ್ಚಿದ್ರು ರಂಬರ್ ತಾಲೂಕಿನ ಚಿಕ್ಕಪ್ಪ ಗ್ರಾಮದ ಎಸ್ಕೆ ಗ್ರಾಮದ ರವಿ ಆತ ತಮ್ಮ ಜಮೀನ ಪಹಣಿ ಪತ್ರವನ್ನು ತಿದ್ದುಪಡಿ ಸಲುವಾಗಿ ಅರ್ಜಿ ಸಲ್ಲಿಸಿದರು ಪಹಣಿ ಪತ್ರವನ್ನು ತಿದ್ದುಪಡಿ ಮಾಡಿಕೊಳ್ಳಲು ಬೈಲಹೊಂಗಲ ಉಪವಿಭಾಗ ಅಧಿಕಾರಿ ಕಚೇರಿಯ ಎಸ್ಸಿಸಿ ಸಿಬ್ಬಂದಿ ಮಂಜು ಅಂಗಡಿ ಅವರು ಆತನಿಗೆ 60,000 ರೂಪಾಯಿ ಲಂಚ ಬೇಡಿಕೆ ಇಟ್ಟಿದ್ದನು ಆ ಸಂದರ್ಭದಲ್ಲಿ 60,000 ಲಂಚ ಬೇಡಿಕೆಯನ್ನು ಇಟ್ಟ ನಂತರ ಆತ ರೈತ ಬೆಳಗಾವಿ ಲೋಕಾಯುಕ್ತಕ್ಕೆ ದೂರು ನೀಡಿದಾನೆ ದೂರು ನೀಡಿದ ನಂತರ ಬುಧವಾರ ಈತನನ್ನು ಸ್ಮಿತಾ 60,000 ಲಂಚ ಪಡೆಯುವಾಗ ಲೋಕಾಯುಕ್ತರ ಬಲಿಗೆ ಬಿದ್ದಿದ್ದಾನೆ
ಓಕೆ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ಈರಣ್ಣಗೌಡ ಎಸ್ ಈಗಾಗಲೇ ಈ ಅಧಿಕಾರಿಗಳು ಏನಿದ್ದಾರೆ ನಾವು ಈ ಹಿಂದೆ ಅಷ್ಟೇ ಇಂತಹ ಸ್ಟೋರಿಗಳನ್ನು ನಾವು ಮಾಡ್ತಾನೆ ಇದ್ವಿ ಲೋಕಾಯುಕ್ತರ ಬಲೆಗೆ ಸಾಕಷ್ಟು ಅಧಿಕಾರಿಗಳು ಕೂಡ ಬೀಳ್ತಾ ಇದ್ರು ಫೀಲ್ಡ್ ಗೆ ಇಳಿತಾ ಇದ್ರು ಬಹಳ ಸರ್ಪ್ರೈಸ್ ಆಗಿ ಬರ್ತಾ ಇದ್ರು ಫೀಲ್ಡ್ ಗೆ ಆದ್ರೆ ಈ ಆದಾಯವನ್ನ ಮೀರಿ ಅಧಿಕಾರಿಗಳು ಯಾರೆಲ್ಲ ಆಸ್ತಿಯನ್ನ ಸಂಪಾದನೆ ಮಾಡುತ್ತಿದ್ರು ಅವರೆಲ್ಲರೂ ಕೂಡ ಈಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದು ಆಯ್ತು ತನಿಖೆ ಕೂಡ ಆರಂಭವಾಗಿತ್ತು ಆದ್ರೆ ಇನ್ಯಾವ ಅಧಿಕಾರಿಗಳು ಇದ್ದಾರೆ ಈ ಆದಾಯವನ್ನ ಹೊರತುಪಡಿಸಿ ಜನರ ಹತ್ರ ಎಲ್ಲೆಲ್ಲಿ ಲಂಚವನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಈಗಾಗಲೇ ನಡುಕ ಶುರುವಾಗಿರುತ್ತೆ ಸುದ್ದಿಯನ್ನ ನೋಡ್ತಾ ಇರೋ ಹಾಗೆ ಬರಿ 60,000 ಒಂದು ಪಹಣಿ ತಿದ್ದುಪಡಿಗೆ 60,000 ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ ಅವರು ಇದೆಲ್ಲವನ್ನ ಟ್ರ್ಯಾಪ್ ಮಾಡಿದಂತ ಲೋಕಾಯುಕ್ತ ಅಧಿಕಾರಿಗಳು ಎಸ್ಡಿಸಿ ಮಂಜುನಾಥ್ ಅಂಗಡಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ತನಿಖೆ ಕೂಡ ಆರಂಭವಾಗಿದೆ ಇನ್ನು ಯಾವೆಲ್ಲ ಅಂದ್ರೆ ಯಾವೆಲ್ಲ ಕೆಲಸ ಕಾರ್ಯಗಳಿಗೆ ಇವರು ಲಂಚವನ್ನ ಪಡೆದುಕೊಂಡಿದ್ರು ಪ್ರತಿಯೊಂದನ್ನು ಕೂಡ ಇಲ್ಲಿ ತನಿಖೆ ಆರಂಭಗೊಂಡಿದೆ